ನಮ್ಮಲ್ಲಿ ಒಂದು ಭಯ ಅಂತಿದೆ ಎರಡು ತರದ ಭಯ ಇದೆ ಹೊಡಿತಾರೆ ಬಡೀತಾರೆ ಅಂತ ಒಂದು ಭಯ ಇರುತ್ತೆ ಅದು ಬಿಟ್ಟು ಇನ್ನೊಂದು ಭಯ ಇದೆ ಅವ್ರು ಹೊಡೆಯೋರು ಬಡಿಯೋರಲ್ಲ ಆದ್ರೆ ಅವ್ರ ಮಾತು ನಡೆಸದೇ ಇದ್ರೆ ಯಾಕೋ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಏ ಬೇಜಾರಾಗುತ್ತೆ ಅವರಿಗೆ ಅನ್ನುವ ಭಯ ಇದು ಭಯ ಭಕ್ತಿ ಅಂತ ಒಂದು ಶಬ್ದ ಬಳಸ್ತೇವಲ್ಲ ಆ ಭಯದಿಂದ ದೇವತೆಗಳು ಭಗವಂತನ ಕಾರ್ಯದಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳುತ್ತಾರೆ ವಾತಃ ಅಯಂ ಮದ್ಭಯಾದ್ ವಾತಿ ವಾಯು ಗಾಳಿ ಜಗತ್ತಿನುದ್ದಕ್ಕೂ ಹರಿದಾಡ್ತಾನೆ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಮೇಲಿನ ಭಯದಿಂದ ಸೂರ್ಯಸ್ತಪತಿ ಮದ್ಭಯಾದ್ ಯಾವತ್ತಾದರೂ ಸೂರ್ಯೋದಯ ಇಷ್ಟೊತ್ತಿಗೆ ಆಗತ್ತೆ ಅಂತ ಪಂಚಾಂಗದಲ್ಲಿ ಇದ್ದ ಸಮಯ ಹೆಚ್ಚು ಕಮ್ಮಿ ಆಗೋದು ನೋಡಿದ್ದೀರ ಕಾಲಕ್ಕೆ ಸರಿಯಾಗಿ ಆ ಸೂರ್ಯೋದಯ ಸೂರ್ಯಾಸ್ತಗಳಾಗ್ತವೆ ನಮಗೆ ಸೂರ್ಯೋದಯ ಸೂರ್ಯಾಸ್ತಗಳು ನಮ್ಮ ನಮ್ಮ ವ್ಯತ್ಯಾಸದಿಂದ ಹೆಚ್ಚು ಕಮ್ಮಿ ಆಗೋದು ಯಾಕೆಂದ್ರೆ ನಮಗೆ ಅವನು ಎದ್ದ ಮೇಲೇ ಹೇಳುವುದು ಅಂತ ನಾವು ಪ್ರತಿಜ್ಞೆ ಮಾಡಿಯೇ ಮಲ್ಕೊಂಡಿರ್ತೇವೆ ಆದರೆ ಅವನು ಯಾವತ್ತೂ ತಡ ಮಾಡುವುದು ಅಂತಿಲ್ಲ ವರ್ಷತೀಂದ್ರ ದಹತ್ಯಗ್ನಿಹಿ ಮೃತ್ಯುಶ್ಚರತಿ ಮದ್ಭಯಾತ್ ಬೆಂಕಿ ಸುಡತ್ತೆ ನಾವು ನೇಚರ್ ಅಂತೀವಿ ಶಾಸ್ತ್ರ ಪ್ರಕೃತಿ ಎನ್ನುತ್ತೆ ಪ್ರಕೃತಿ ಅನ್ನೋ ಶಬ್ದದಲ್ಲಿ ಉತ್ತರ ಇದೆ ನೇಚರ್ ಅನ್ನೋ ಶಬ್ದದಲ್ಲಿ ಉತ್ತರ ಇಲ್ಲ ಯಾಕೆಂದರೆ ನೇಚರ್ ನೇಚರ್ ಅಷ್ಟೇ ಸ್ಪೆಲ್ಲಿಂಗ್ ಹೇಳ್ಬೋದು ಅಷ್ಟೇ ಪ್ರಕೃತಿ ಅಂದರೆ ಪ್ರಕೃಷ್ಟವಾದ ಕೃತಿ ಅದು ಅವನದ್ದೇ ಸೃಷ್ಟಿ ಅವನದ್ದೇ ಪ್ರಕೃತಿ ಪ್ರಕೃಷ್ಟವಾದ ಕೃತಿ ಅದು ಅವನದ್ದೇ ಸಾಮರ್ಥ್ಯದಿಂದ ಹುಟ್ಟಿ ಬಂದದ್ದಾದ ನಮಗೆ ಅವನಿಗೆ ಅನುಗುಣವಾಗಿ ನಡೆಯುತ್ತೆ ಭಯಾದಗ್ನಿಸ್ತಪತಿ ಅಷ್ಟೇ ಅಲ್ಲ ಇಂದ್ರ ವರ್ಷತಿ ಇಂದ್ರ ಮಳೆಯ ದೇವತೆಯಾಗಿ ಕಾಲಕಾಲಕ್ಕೆ ಸರಿಯಾದ ಮಳೆಯನ್ನು ಕೊಡ್ತಾನೆ ಅದು ನಮಗೆ ಕೃಷ್ಣನ ಅವತಾರದ ಕಾಲದಲ್ಲಿ ಗೋವರ್ಧನ ಪರ್ವತದ ಕಥೆಯಲ್ಲಿ ಗೊತ್ತಿದೆ ಇನ್ನು ಮದ್ಭಯಾತ ಮೃತ್ಯುಹು ಚರತಿ ಎಲ್ಲ ಪ್ರಾಣವನ್ನು ಕೂಡ ಸೆಳೆದೊಯ್ಯುವುದಕ್ಕೆ ಯಮ ಎಲ್ಲ ಕಡೆಗೆ ಚಲಿಸ್ತಾ ಇರ್ತಾನೆ ನನ್ನ ಆದೇಶದಿಂದಲೇ ಮಾಡ್ತಾ ಇರ್ತಾನೆ ಅವನಿಗೇನು ಯಾರ ಮೇಲೂ ಕೋಪ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಏನ್ರಿ ಯಮ ಎಂಥ ಕೆಟ್ಟವನು ಇಷ್ಟು ಬೇಗ ಕರ್ಕೊಂಡು ಹೋಗಬೇಕಿತ್ತಾ ಇನ್ನೂ ಐದು ಐವತ್ತಾಗಿತ್ತಷ್ಟೇ ಎಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದ ಅಂತ ನಮಗೆ ಎಷ್ಟೋ ಜನರ ಸಾವಿಗೆ ಮರುಗುವಾಗ ಯಮನನ್ನು ಬಾಯಿಗೆ ಬಂದಾಗ ನಾವು ಬೈತೇವೆ ಆದರೆ ಅವನು ಕೂಡ ಒಂದು ತೊಗಲು ಗೊಂಬೆ ಭಗವಂತ ಅವನ ಮೃತ್ಯುವಿನ ಕಾಲ ಬಂತು ಅಂತಂದಾಗ ಕರ್ಕೊಂಡು ಬಾ ಅಂತ ಹೇಳ್ತಾನು ಕರ್ಕೊಂಡು ಬರ್ತಾನೆ ಅವನಿಗೆ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಅವನು ಕೂಡ ಯಾಕೆ ಮಾಡ್ತಾನೆ ಭಗವಂತನ ಸಂಕಲ್ಪ ಅಂತ ಇಟ್ಕೊಳ್ಳಿ ಭಗವಂತನಾದರೂ ಯಾಕೆ ಮಾಡ್ತಾನೆ ಅವನು ಹಾಗಾದರೆ ಅವನನ್ನು ಬೈಬಾರ್ದು ದೇವರನ್ನು ಬೈಬೇಕು ಹಾಗೆ ಹೇಳ್ತಾರೆ ಅವನು ಕೂಡ ಯಾವುದನ್ನು ತನ್ನ ಇಷ್ಟಕ್ಕೆ ತಕ್ಕ ಹಾಗೆ ಮಾಡೋದಲ್ಲ ಅವನ ಕರ್ಮದ ಪ್ರಭಾವ ಇದ್ದದ್ದೇ ಅಷ್ಟು